ಸಿದ್ದರಾಮಯ್ಯಗೆ ಭಯ ಕಾಡ್ತಾ ಇದೆ ಎಂಬ ಸಿಎಂ ಹೇಳಿಕೆಯ ವಿಚಾರ ಮೊದಲು ಬೊಮ್ಮಾಯಿ ಅವರ ಕ್ಷೇತ್ರ ಅವರು ನೋಡಿಕೊಳ್ಳಿ. ಸಿಎಂ ವಿರುದ್ಧ ಮೈಸೂರಿನಲ್ಲಿ ಸಿದ್ದರಾಮಯ್ಯ ನಡೆಸಿದಂತಹ ವಾಗ್ದಾಳಿ ಇದು. ಸಿದ್ದರಾಮಯ್ಯನವರಿಗೆ ಭಯ ಕಾಡ್ತಾ ಇದೆ ಅಂತ ಸಿಎಂ ಬೊಮ್ಮಾಯಿ ಅವರು ಹೇಳಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ಬೊಮ್ಮಾಯಿ ಅವರು ತಮ್ಮ ಕ್ಷೇತ್ರವನ್ನ ನೋಡಿಕೊಳ್ಳಿ, ಶಿಗ್ಗಾವಿಯಲ್ಲಿ ಕೈ ದಳ ಮೈತ್ರಿ ಅಂತ ಹೇಳಿದ್ದ ಸಿಎಂಗೆ ಸಿದ್ದು ತಿರುಗೇಟು. ಒಳ ಮೈತ್ರಿನೋ ಹೊರ ಮೈತ್ರಿನೋ, ಅಲ್ಲಿ ಅಭ್ಯರ್ಥಿಗಳು ಫಿಕ್ಸ್ ಆಗಿದ್ದಾರೆ. ಜೆ ಡಿ ಎಸ್ ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ, ಬಿ ಜೆ ಪಿ ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ. ಭಯ ಉಟ್ಕೊಂಡಿದೆ ಅವ್ರಿಗೆ, ಅದಕ್ಕೆ ಅವರವ್ರು ಸೇರಿದ್ದಾರೆ ಅಂತ. ಯಾರ್ಯಾರಾದ್ರೂ ಸೇರಿಕೊಳ್ಳಿ, ನಿಮ್ಮ ಸ್ವಂತ ಬಲ ಐತ್ರಿ, ಏನು ಪ್ರಶ್ನೆನೇ ಇಲ್ಲ. ಇಲ್ಲಿ ನನ್ನ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಜೆ ಡಿ ಎಸ್ ಸೇರಿಕೊಂಡೇ ಮಾಡ್ತಾಯಿದೆ. ಕ್ಯಾಂಡಿಡೇಟ್ ಚೇಂಜ್ ಮಾಡಲಿ, ಅದೇನು ನನಗೆ ನಾನೇ ಭಾಳ ದೊಡ್ಡ ವ್ಯತ್ಯಾಸ ಆಗಲ್ಲ. ಯಾರು ಎಲ್ಲರೂ ಕಾಂಗ್ರೆಸ್ಗೆ ಟ್ರೈ ಮಾಡ್ತಾಯಿದ್ರು, ಎಲ್ಲರಿಗೂ ಕಾಂಗ್ರೆಸ್ ಟ್ರೈ ಮಾಡ್ತಾಯಿದ್ರು. ಅಲ್ಲಿ ಟ್ರೈ ಮಾಡುವಂಥ ಕಾಂಗ್ರೆಸ್ಸಿನ ಪಕ್ಷದ ಒಬ್ಬನಿಗೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟಿದೆ. ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅನ್ಬೇಕ ನಾನು ಅದಂತ. ಭಯ ಕಾಡ್ತಿದೆ, ಅನಿಶ್ಚಿತತೆ ಕಾಡ್ತಿದೆ, ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅಂತ ಹೇಳ್ತಿದಾರೆ ಸರ್. ಏನ್ ಭಯ ಯಾಕೆ ನಿಮ್ಗೆ ವರ್ಣದ ನಿಂತ್ಕೊಳ್ತಿಗೆ ಭಯ ಅಂತ ಸೋಮಣ್ಣ ಅವ್ರ ಸ್ಪರ್ಧೆ ನಂತರವಾಗಿ ಬೊಮ್ಮಾಯಿ ಹೇಳಿದ್ದಾರೆ? ಮೊದಲು ಬೊಮ್ಮಾಯಿ ಅವರು ಅವ್ರ ಕ್ಷೇತ್ರ ನೋಡ್ಕೊಳ್ಳಿ ಸರ್, ಅವ್ರ ಕ್ಷೇತ್ರದಲ್ಲಿ ನೀವು ಒಳವೈತ್ರಿ ಮಾಡ್ಕೊಂಡಿದ್ದೀರಂತ ಸರ್ ಕಾಂಗ್ರೆಸ್. ಇಲ್ಲಿ ಏನ್ ಮಾಡ್ಕೊಂಡವ್ರ ಶಿಗ್ಗಾವಲ್ಲಿ ಕೂಡ ಮಾಡ್ಕೊಂಡಿದ್ದೀರಾ? ಇಲ್ಲಿ ಯಾರ ಜೊತೆ ಹೇಳಿದಕ್ಕೆ ಯಾರ ಜೊತೆ? ಬೊಮ್ಮಾಯಿ ಜೊತೆ ಇಲ್ಲ, ಅಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ಕೊಂಡಿದ್ದಾರಂತ ಸರ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.